ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಶುಲ್ಕ ಬಂದ್ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ರಲ್ಲಿ ಬಿಣಗಾದಿಂದ ಕಾರವಾರದವರೆಗೆ ನಿರ್ಮಿಸಲಾದ ಟನಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗದ ಹಿನ್ನೆಲೆಯಲ್ಲಿ ಐಆರ್ಬಿ ಕಂಪನಿಯಿಂದ ಅವೈಜ್ಞಾನಿಕ ಕಾಮಗಾರಿ ನಡೆದಿರುವ ಬಗ್ಗೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಾದ ಸತೀಶ್ ಶೈಲ್ ಅವರು ಪ್ರತಿಭಟನೆ ನಡೆಸಿದ್ದು ಇದೀಗ ಟೋಲ್ ಶುಲ್ಕ ವಸೂಲಿ ಸ್ಥಗಿತಗೊಳಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಟ್ಟಿಕೇರಿಯಲ್ಲಿರುವ ಟೋಲ್ನಲ್ಲಿ ಟೋಲ್ ಶುಲ್ಕ ವಸೂಲಿಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಕಾರವಾರದ ಬಿಣಗಾದ ಬಳಿ ಇರುವ ಟನಲ್ ಭಾರಿ ಮಳೆ ಹಿನ್ನೆಲೆಯಲ್ಲಿ ಟನಲ್ ನಿಂದ ನೀರು ಸೋರಿಕೆಯಾಗ್ತಾ ಇತ್ತು. ಜನರ ಸುರಕ್ಷತಾ ದೃಷ್ಟಿಯಿಂದ ಕಳೆದ 2 ದಿನದ ಹಿಂದೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅವರು ಮತ್ತು ಶಾಸಕರಾದ ಸತೀಶ್ ಶೈಲ್ ಐಆರ್ಬಿ ಕಂಪನಿಗೆ ಸೂಚನೆ ನೀಡಿದ್ರು. ಒಂದು ವೇಳೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಹೋದಲ್ಲಿ ಟನಲ್ನಲ್ಲಿ ವಾಹನ ಸಂಚಾರ ಬಂದ್ ಮಾಡಿ ಟೋಲ್ ವಸೂಲಿ ನಿಲ್ಲಿಸುವಂತೆ ಐಆರ್ಬಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಕಳೆದ 3 ದಿನ ಕಳೆದರೂ ಇನ್ನು ಫಿಟ್ನೆಸ್ ಸರ್ಟಿಫಿಕೇಟ್ ನೀಡದ ಗುತ್ತಿಗೆ ಪಡೆದ ಐಆರ್ಬಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನೀಡಿರಲಿಲ್ಲ. ಹೀಗಾಗಿ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಶೈಲ್ ನೇತೃತ್ವದಲ್ಲಿ ಸಾರ್ವಜನಿಕರು ಟೋಲ್ ಶುಲ್ಕ ಪಡೆಯಬಾರದೆಂದು ಪ್ರತಿಭಟನೆ ನಡೆಸಿದ್ದು ಟೋಲ್ ಶುಲ್ಕ ಸ್ಥಗಿತಗೊಳಿಸಿ ಉಚಿತವಾಗಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಡಿಸಿ ಅವರ ಹತ್ರ ಈಗಾಗಲೇ ನಾವು ಮಾತಾಡಿದ್ದೇವೆ. ಅವರು ಎಲ್ಲಿ ತನಕ ಸರ್ಟಿಫಿಕೇಟ್ ಅನ್ನು ತಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತೆ ಅವರು ಅದನ್ನ ಫಿಟ್ ಫಾರ್ ಏನು ಯೂಸ್ ಅಂತ ಯೂಸೇಜ್ ಅಂತ ಕೊಟ್ಟ ನಂತರ ಇಲ್ಲಿ ಓಪನ್ ಮಾಡಬೇಕು ಅಂತ ಅವರಿಗೆ ಹೇಳಿದ್ದೇವೆ. ಅದಕ್ಕೆ ಅವರು ಹೇಳಿದ್ದಾರೆ ಹಾ ಅಂತ ತಿಳ್ಕೊಂಡು ಐಆರ್ಬಿ ಕಂಪನಿಯವರು ಒಪ್ಪಿಕೊಂಡಿದ್ದಾರೆ. ಅದನ್ನು ನಾವು ಅಲ್ಲಿ ತನಕ ಅವರು ಏನಾದರೂ ತಕ್ಕೊಂಡ್ರೆ ಅದಕ್ಕೆ ಮಾತ್ರ ನಾವು ಮತ್ತೆ ವಾಪಸ್ ಪುನಃ ನಾಳೆ ಬಂದು ಕೊಡ್ಬೋದು. ಸ್ವಲ್ಪ ನಾವು ಪೊಲೀಸರವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು 2 ಜನರಿಗೆ ಇಲ್ಲಿ ಇಟ್ಬಿಡಿ. ಯಾರಿದ್ದಾರೆ ಬಿ ಎಸ್ ಪಿ ಅಲ್ಲಿ ಇದ್ದಾರಾ? ಎಲ್ಲಿಯವರೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಐಆರ್ಬಿ ಕಂಪನಿಯವರು ನೀಡುವುದಿಲ್ಲವೋ ಅಲ್ಲಿ ತನಕ ಟೋಲ್ ಶುಲ್ಕವನ್ನು ಪಡೆಯಬಾರದೆಂದು ಎಚ್ಚರಿಕೆ ನೀಡಲಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕಾರವಾರ.